ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲಕ್ಷ್ಮೀ ನರಸಿಂಹನ್. ನಾನು ಮಣಿಪಾಲ್ ಆಸ್ಪತ್ರೆ ಮೈಸೂರಿನಲ್ಲಿ ಶ್ವಾಸಕೋಶ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾವೊಂದು ತುಂಬ ಒಬ್ಬರು ಚಾಲೆಂಜಿಂಗ್ ಪೇಷಂಟ್ನ ಟ್ರೀಟ್ ಮಾಡಿದ್ವಿ, ಅದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ರಶ್ಮಿ ಅನ್ನೋ ಮೇಡಮ್ ಬಂದಿದ್ದರು ನಮ್ಮ ಹತ್ರ, ಸುಮಾರು ಒಂದು 40 ವರ್ಷದವರ ಮಹಿಳೆಯರು. ಅವ್ರಿಗೆ ಲಂಗ್ಸಲ್ಲಿ ಇನ್ಫ್ಲೂಯೆನ್ಸಾ ಅಂದರೆ H1N1 ಅಂತ ನಾವು ಏನು ಹೇಳ್ತೀವಿ, ಆ ನ್ಯುಮೋನಿಯಾ ಬಂದು ತುಂಬ ವ್ಯಾಪಕವಾಗಿ 2 ಶ್ವಾಸಕೋಶನೂ ಫುಲ್ ಡ್ಯಾಮೇಜ್ ಆಗಿ ಅವ್ರ ಆಕ್ಸಿಜನ್ ಲೆವೆಲೆಲ್ಲ ಕಡಿಮೆ ಆಗೋಕ್ಕೆ ಶುರುವಾಯಿತು. ಆವಾಗ ಅವ್ರಿಗೆ ವೆಂಟಿಲೇಟರ್ ಬೇಕಾಯಿತು. ಸೊ ಇದನ್ನು ನಾವು ARDS ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ನಾವು ಫಸ್ಟು ವೆಂಟಿಲೇಟರ್ ಕನೆಕ್ಟ್ ಮಾಡಿ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗುತ್ತಾ ನೋಡಿದ್ವಿ. ಆ್ಯಸ್ ಪರ್ ಯೂಶುವಲ್ ಟ್ರೀಟ್ಮೆಂಟ್ ಎಲ್ಲ ಆ್ಯಂಟಿಬಯೋಟಿಕ್ಸು ಮತ್ತು ಈ ಇನ್ಫ್ಲೂಯೆನ್ಸಾಗೆ ಇರುವಂಥದ್ದು ಓಸೆಲ್ಟಾಮಿವಿರ್ ಅಂತ ಏನು ಟ್ಯಾಬ್ಲೆಟ್ಸ್ ಇದೆ ಅದೆಲ್ಲನೂ ಕೊಟ್ವಿ ಫುಲ್ ಡೋಸಲ್ಲಿ. ಆಮೇಲೆ ಅವ್ರನ್ನ ಉಲ್ಟಾ ಮಲ್ಗಿಸಿನೂ ನೋಡ್ತೀವಿ, ಅದನ್ನು ಮಾಡಿದ್ವಿ 2 ದಿನ. ಆದರೂ ಅವ್ರ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗಲಿಲ್ಲ ಮತ್ತು ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಕಮ್ಮಿ ಆಗಲಿಲ್ಲ ಅಂತ ನಾವು ಒಂದು ಡಿಸಿಷನ್ ತೊಗೊಂಡ್ವಿ. ನಮ್ಮ ಹತ್ರ ECMO ಅಂತ ಒಂದು ಅಡ್ವಾನ್ಸ್ಡ್ ಫೆಸಿಲಿಟಿ ಇದೆ, ಅದರದ್ದು ಪೂರ್ತಿ ಹೆಸರು ಎಕ್ಸ್ಟ್ರಾ ಕಾರ್ಪೊರಿಯಲ್ ಮೆಂಬರೇನ್ ಆಕ್ಸಿಜನೇಷನ್. ಒಂದು ECMO ಮಿಷಿನ್ ಅಂತ ಒಂದು ಮಿಷಿನ್ ಇದೆ, ಅದು ನಮ್ಮ ಶ್ವಾಸಕೋಶದ ಕೆಲಸನ ಮಾಡುತ್ತೆ. ಅದನ್ನು ಕನೆಕ್ಟ್ ಮಾಡಿದ ತಕ್ಷಣ ಅವ್ರ ಕಂಡೀಷನ್ ಇಂಪ್ರೂವ್ ಆಯಿತು. ಸುಮಾರು 2 ವಾರಗಳು ಪೇಷಂಟ್ ECMOದಲ್ಲೇ ಇದ್ದರು. ಈಗ ಪೇಷಂಟು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಪೇಷಂಟ್ ಹೇಗೆ ಬಂದರು ಅದಕ್ಕಿಂತ 100% ಫುಲ್ ಇಂಪ್ರೂವ್ ಆಗಿ, ಏನೂ ಆಕ್ಸಿಜನ್ ಇಲ್ಲದೆ ನಾರ್ಮಲಾಗಿ ಮನೆಯಲ್ಲೂ 98 ಆಕ್ಸಿಜನ್% ಸ್ಯಾಚುರೇಷನಿಂದ ರಿಕವರ್ ಆಗಿದ್ದಾರೆ. ಬೇರೆ ಯಾವ ಆರ್ಗನ್ಗೂ ಏನೂ ತೊಂದರೆ ಆಗಲಿಲ್ಲ. ಸೊ ಇನ್ ದಿಸ್ ಕೇಸ್ ECMO ಒಂದು ತುಂಬಾ ಲೈಫ್ ಸೇವಿಂಗ್ ಆಗಿ ಯೂಸ್ ಆಯಿತು ಈ ಪೇಷಂಟ್ಗೆ. ಐ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಶೇರ್ ದಿಸ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಹಾದೇವ್ ಅಂತ, ನಾನು ICU ಕನ್ಸಲ್ಟೆಂಟು. ರಶ್ಮಿ ಅವರು ನಮ್ಮ ಹತ್ರಕ್ಕೆ H1N1 ನ್ಯುಮೋನಿಯಾಗಿ ಬಂದರು ಅಂತ ಒಂದು ಥೆರಪಿಗೆ ನಾವು ಅವ್ರನ್ನ ಸಜೆಸ್ಟ್ ಮಾಡಿದ್ವಿ. ಅವರಿಗೆ 16 ದಿವಸ ಈ ಥೆರಪಿ ಬೇಕಾಯಿತು. ನಿಧಾನಕ್ಕೆ ಅವರು ರಿಕವರ್ ಆದರು. ಆಮೇಲೆ ಅವ್ರನ್ನ ನಾವು ECMOದಿಂದ ತೆಗೆದ್ವಿ. ಈಗ ಅವ್ರು ಚೆನ್ನಾಗಾಗಿ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಇದು ತುಂಬ ಸಂತೋಷ ಕೊಟ್ಟಿದೆ. ಜೀನಿಯಸ್ ಕಾಲೇಜಲ್ಲಿ ಕನ್ನಡ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸುಮಾರು 40 ದಿನಗಳ ಕಾಲ ಕೆಲವು ಆರೋಗ್ಯದ ಸಮಸ್ಯೆಗಳಿಂದ ಇಲ್ಲಿ ಬಂದು ಅಡ್ಮಿಂಟ್ ಆಗಿದ್ದು. ನಿಮೋನಿಯಾ ಮತ್ತು H1N1 ಎರಡೂ ನನಗೆ ತೊಂದರೆ ಮಾಡಿತ್ತು. ಸುಮಾರು 40 ದಿನಗಳು ನಾನಿಲ್ಲಿ ಟ್ರೀಟ್ಮೆಂಟ್ ತೊಗೊಂಡೆ. ನನಗೆ ECMO ಮಾಡಿದರು. ECMO ಅಂದರೆ ನನಗೆ ಗೊತ್ತೇ ಇರಲಿಲ್ಲ. ಬಟ್ ಆಮೇಲೆ ನಾನು ಹುಷಾರಾದಮೇಲೆ ECMO ಮಾಡಿದರು ನಿಮಗೆ ಅಂತ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು ECMO ಅಂದರೆ ಏನು ಅಂತ. ಅದುವರೆಗೂ ಆ ಪದನೇ ನಾನು ಕೇಳಿರಲಿಲ್ಲ. ಇಲ್ಲಿ ಬಂದಮೇಲೆ ನಂಗೆ ಅದು ಗೊತ್ತಾಗಿದ್ದು. ಬಟ್ ನನಗೆ ಉಸಿರಾಟ ಸಮಸ್ಯೆ ತುಂಬ ಇತ್ತು. ಇಲ್ಲಿ ಬಂದಮೇಲೆ ಹಲವಾರು ರೀತಿ ಟ್ರೀಟ್ಮೆಂಟ್ ಕೊಟ್ಟರು, ಆದರೂ ಆಗಲಿಲ್ಲ. ಕಡೆಗೆ ECMO-ಇಂದ ನನಗೆ ಅದು ಗುಣ ಕಾಣಿಸ್ತು. ಕ್ಯಾಥೆಟರಿಗೆ ಆಪ್ರೇಷನ್ ಮಾಡಿದ್ರು, ಅಂದರೆ ಪೈಪ್ ಹಾಕಿದ್ರು. ವಾಯ್ಸ್ ಇರ್ತಿರ್ಲಿಲ್ಲ, 1 month ವಾಯ್ಸ್ ಇರ್ತಿರ್ಲಿಲ್ಲ. 1 month ಫುಡ್ಡನ್ನು ಪೈಪಿಂದ ತೊಗೊಂಡಿರೋದು, ಮತ್ತು 1 month ಮಾತಿಲ್ಲ. ಆ ರೀತಿ ಇದ್ದಿದ್ದು. ಆದರೆ ಈಗ ಮಾತು ಬರ್ತಾ ಇದೆ. ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಆರೋಗ್ಯವಾಗಿದ್ದೀನಿ. ಇಷ್ಟು ಬೇಗ ನಾನು ಆರೋಗ್ಯವಾಗಿರ್ತೀನಿ ಅಂತ ನನಗೆ ಅನ್ಕೊಂಡೇ ಇರಲಿಲ್ಲ. ICU-ನಲ್ಲಿ ಇದ್ದಂತಹ ಡಾಕ್ಟ್ರುಗಳಾಗ್ಬೋದು, ವೇಲಿ ಸರ್ ಆಗ್ಬೋದು, ರಾಕೇಶ್ ಸರ್ ಆಗ್ಬೋದು, ಮಹಾದೇವ್ ಸರ್ ಆಗ್ಬೋದು, ರಶ್ಮಿ ಮೇಡಮ್ ಆಗ್ಬೋದು, ಎಲ್ಲರೂ ನನಗೆ ತುಂಬ ಸಹಕಾರ ಕೊಟ್ಟರು. ಇವ್ರ ಸಹಕಾರದಿಂದ ನಾನು ಬೇಗ ಗುಣ ಆಗಿಬಿಟ್ಟೆ. ಮತ್ತು ನನ್ನ ಕಾನ್ಫಿಡೆನ್ಸ್ ಇದ್ದಿದ್ದು ಎಲ್ಲ ಸೇರಿ ತುಂಬ ಬೇಗ ಗುಣ ಆದೆ. ಈಗ ತುಂಬ ಕಾನ್ಫಿಡೆಂಟಿಂದ ಮನೆಗೆ ಹೋಗ್ತಾ ಇದ್ದೀನಿ. ಅದು ನನಗೆ ಖುಷಿ. ಮತ್ತು ನೆಕ್ಸ್ಟ್ ಬರೋವಂಥ ಪೇಷೆಂಟ್ಗಳಿಗೂ ಅಷ್ಟೇ, ಈ ಟ್ರೀಟ್ಮೆಂಟಿಂದ ಇಂಥ ಸಮಸ್ಯೆಗಳು ಬೇಗ ಗುಣ ಆಗಿ ಅವರು ಸಹ ನಂತರ ಖುಷಿಯಾಗಿ ಮನೆಗೆ ಹೋಗಲಿ ಅಂತ ಹೇಳೋಕ್ಕೆ ಹಾರೈಸ್ತೀನಿ.